ಸ್ಮಶಾನ ರಸ್ತೆ ಒತ್ತುವರಿ ಆರೋಪ, ಕೆಸರು ಗದ್ದಿಗೆಲಿ ಶವಯಾತ್ರೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಕಳೆದರೂ ಸ್ಮಶಾನ ಜಾಗ ಕಲ್ಪಿಸಿ ಕೊಡದ ಅಧಿಕಾರಿಗಳು. ಸ್ಮಶಾನದ ರಸ್ತೆ ಒತ್ತುವರಿ ಮಾಡಿರುವ ಹಿನ್ನೆಲೆ ಕೆಸರು ಗದ್ದೆ ಮಧ್ಯೆ ಶವ ಸಾಗಿಸುವ ದುಸ್ಥಿತಿ ಟಿ ನರಸೀಪುರ ತಾಲೂಕಿನ ಮರಡಿಪುರ ಗ್ರಾಮದ ಜನತೆಗೆ ಒದಗಿ ಬಂದಿದೆ. ಎಷ್ಟು ಬಾರಿ ಮನವಿ ಮಾಡಿದರೂ ಸ್ಮಶಾನದ ರಸ್ತೆ ಒತ್ತುವರಿ ತೆರವುಗೊಳಿಸಲಿಲ್ಲ. ತಾಲೂಕು ಆಡಳಿತ ಇದಕ್ಕೆ ವಿಫಲವಾಗಿದೆ. ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದ ವಯಸ್ಸಾದವರು ಅಂಗವಿಕಲರಿಂದ ಜಿಲ್ಲಾಡಳಿತಕ್ಕೆ ಇಡೀ ಶಾಪ ಹಾಕಿದ್ದಾರೆ. ನಕಾಶಿಯಲ್ಲಿರುವಂತೆ ರಸ್ತೆ ಒತ್ತುವರಿ ತೆರವುಗೊಳಿಸದಿದ್ದರೆ ಸಂಘಟನೆಗಳ ಜೊತೆ ಸೇರಿ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಸ್ಥಳೀಯರು. ಮೊನ್ನೆ ನಮ್ಮ ಊರಲ್ಲಿ ರವಿ ಎಂಬುವರು ತೀರೋಗಿದ್ರು. ನೀವು ಹಿಂದೆ ಕಾಣ್ಬೋದು, ಇಲ್ಲಿ ಹಿಂದೆ ಕಾಣುವಂಥದ್ದೇ ನಮ್ಮೂರ ಸ್ಮಶಾನ. ನಾವು ಕಳೆದ 25-30 ವರ್ಷಗಳಿಂದಲೂ ಕೂಡ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತಕ್ಕೆ ಎಷ್ಟೇ ಮನವಿ ಕೊಟ್ಟರು ಕೂಡ ಪ್ರಯೋಜನ ಆಗಿರೋದಿಲ್ಲ. ಯಾರೇ ಊರಲ್ಲಿ ತೀರೋದರೂ ಕೂಡ ನಾವು ಹಿಂದೆ ಕಾಣುವಂತಹ ಈ ಕೆಸರಲ್ಲೇ ಒತ್ಕೊಂಡೋಗಿ ಶವ ಸಂಸ್ಕಾರ ಮಾಡಬೇಕಾದ ಪರಿಸ್ಥಿತಿ ಇದೆ. ಮಳೆಗಾಲದಲ್ಲಂತೂ ಪರಿಸ್ಥಿತಿ ಹೇಳ್ತಿರೋದು ನೀವು ಕಾಣ್ತಾ ಇರ್ಬೋದು. ಹಿಂದೆ ಹೊಳೆ ಬಂದರೂ ಕೂಡ ತುಂಬಿಕೆ ನಮ್ಗೆ ಅಲ್ಲೂ ತೊಂದರೆ ಆಗುತ್ತೆ. ಈ ಬಗ್ಗೆ ನಾವು ತಾಲೂಕಾಡಳಿತಕ್ಕೆ ಮನವಿ ಕೊಟ್ಟರೆ ನಮ್ಮ ಮನವಿಯನ್ನು ತೀರಾ ಸಗಟವಾಗಿ ಪರಿಗಣಿಸದೇ ಇಲ್ಲ. ನಾವು ಕ್ಷೇತ್ರದ ಶಾಸಕರ ಗಮನಕ್ಕೆ ತಂದರೂ ಕೂಡ ಶಾಸಕರ ಕರೆದು ಹೇಳಿದ್ರು ಕೂಡ ತಾಲೂಕು ಮಟ್ಟದ ಅಧಿಕಾರಿಗಳು ಅವ್ರ ಮಾತನ್ನು ಕೂಡ ಲಘುವಾಗಿ ಪರಿಗಣಿಸ್ತಾರೆ. ಆದ್ದರಿಂದ ಏನು ಆಳುವ ಸರ್ಕಾರಗಳಿದೆ ಕೂಡಲೇ ಎಚ್ಚೆತ್ಕೊಂಡು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಭೂಮಿಗೆ ಏನು SCP TSP ಯೋಜನೆಯಲ್ಲಿ 1000 crore ಹಣ ಬರುತ್ತೆ, ಎಲ್ಲೋಗುತ್ತೆ? ಆದ್ದರಿಂದ ಮೊನ್ನೆ ಕಂದಾಯ ಮಿನಿಸ್ಟರ್ ಆರ್ ಅಶೋಕ್ ಅವರು ಕೂಡ ಹೇಳಿದರೆ ಪ್ರತಿಯೊಂದೂರಿಗೂ ಕೂಡ ಸ್ಮಶಾನ ಇರಬೇಕು ಮತ್ತು ಸ್ಮಶಾನ ರಸ್ತೆ ಇರಬೇಕು ಅಂತ ಕೂಡ ಬಜೆಟಲ್ಲಿ ಕೂಡ ಹೇಳಿದರೆ. ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಕೋರ್ತಿ ಅಂಗನವಾಡಿ ಕೇಂದ್ರದಲ್ಲಿ ಇಂದು ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನ ಸಮಾರಂಭ ಜರುಗಿತು. ಇದೇ ಸಂದರ್ಭದಲ್ಲಿ 4 ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಣೆ ಮಾಡಲಾಯಿತು. ಅಂಗನವಾಡಿ ಕಾರ್ಯಕರ್ತೆ ದಾನಮ್ಮ ಭಾಗ್ಯವಾಡಿ ಮಾತನಾಡಿ, ಗ್ರಾಮದ ಅಂಗನವಾಡಿ ಕೇಂದ್ರಗಳು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಕೂಡಲೇ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಕೇಳಿದರು. ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರು ರವೀಂದ್ರ ಲಿಂಗಾರೆಡ್ಡಿ ಅವರು, ಅಂಗನವಾಡಿಗೆ ಕೇಂದ್ರಗಳಿಗೆ ಏನೇ ಸಮಸ್ಯೆ ಇದ್ದಲ್ಲಿ ಲಿಖಿತ ರೂಪದಲ್ಲಿ ನೀಡಿದರೆ ಕೂಡಲೇ ಸೌಲಭ್ಯಗಳನ್ನ ಒದಗಿಸಿಕೊಡದಾಗುವುದು ಎಂದು ತಿಳಿಸಿದರು. ಆರು ಮಂದಿ ಡಿಸ್ಕಷನ್ ನಮ್ಮ ಮೀಟಿಂಗ್ದಾಗೆ ಡಿಸ್ಕಷನ್ ಮಾಡಿ ಪ್ರೊವೈಡ್ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗೈತೆ. ಪ್ಲಸ್ ಗೌರ್ಮೆಂಟಿಂದ ಏನು ಸೌಲಭ್ಯ ಆಗ್ಬೇಕು ಅನ್ನೋದು ಮೇಡಮ್ ಆರೋಗ್ಯ ಇಲಾಖೆ ಎಲ್ಲ ಹೇಳ್ಯಾರ್ರಿ. ನಮ್ಮ ಗ್ರಾಮ ಪಂಚಾಯತಿಂದ ಏನು ಕೊಡಬೇಕು ನಾವೆಲ್ಲ ಕೊಡ್ತೀವಿ. ಕೃಷ್ಣಾ ನದಿ ನೀರನ್ನ ಪಾವಗಡ ತಾಲೂಕಿನ ನಾಗಲಮಡಿಕೆ ಡ್ಯಾಂ ಮೂಲಕ ಹರಿಸುವುದರ ಪ್ರಯುಕ್ತ ಗುರುವಾರ ನಾಗಮಡಿಕೆಯಲ್ಲಿ ಗಂಗಾ ಪೂಜೆ ಕಾರ್ಯಕ್ರಮ ಮತ್ತು ಪೇರೂರು ಡ್ಯಾಂ ರವರಿಗೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಗಂಗಾ ಪೂಜೆ ಕಾರ್ಯಕ್ರಮ ನೆರವೇರಿಸಿದ ಚಿತ್ರದುರ್ಗ ಲೋಕಸಭಾ ಸದಸ್ಯರಾದ ಎಂಪಿ ನಾರಾಯಣ ಸ್ವಾಮಿ ರವರು ಮಾತನಾಡಿ, ಆಂಧ್ರಪ್ರದೇಶದ ಶಾಸಕರಾದ ತೋಪುದೂರ್ತಿ ಪ್ರಕಾಶ್ ರೆಡ್ಡಿ ಅವರ ಸಹಕಾರದಿಂದ ಮತ್ತು ಕನ್ನಡ ರಾಜ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ಶ್ರಮದಿಂದ ಇಂದು ಗಡಿನಾಡು ಪಾವಗಡ ತಾಲೂಕಿಗೆ ಕೃಷ್ಣಾ ನದಿ ನೀರು ಬಂದಿದ್ದು ಇದರಿಂದ ಸುತ್ತಮುತ್ತಲಿನ ಹಳ್ಳಿ ರೈತರಿಗೆ ಬಹಳ ಉಪಯೋಗವಾಗಲಿದೆ. ಕೃಷ್ಣಾ ನದಿ ನೀರು ನಾಗಲ ಮಡಿಕೆಯ ಮೂಲಕ ಪೇರೂರು ಹರಿಯಲು ಪ್ರಮುಖ ಕಾರಣವಾದಂತ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾದ YS ರಾಜಶೇಖರ್ ರೆಡ್ಡಿ ಮತ್ತು ಈಗಿನ ಮುಖ್ಯಮಂತ್ರಿಗಳಾದ YS ಜಗನ್ಮೋಹನ್ ರೆಡ್ಡಿ ಅವರು ಪ್ರಮುಖ ಕಾರಣ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ರಪ್ತಾಡು ಶಾಸಕರಾದ ತೋಪುತೀರ್ಪು ಪ್ರಕಾಶ್ ರೆಡ್ಡಿ, ಹಿಂದೂಪುರಂ ಲೋಕಸಭಾ ಸದಸ್ಯರಾದ ಗೊರಂಟ್ಲ ಮಾಧವ್, ಪಾವಗಡದ ಮಾಜಿ ಶಾಸಕರಾದ ತಿಮ್ಮರಾಯಪ್ಪ ಮತ್ತು ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ವಿಜಯಪುರ ಜಿಲ್ಲೆಯ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದ ದಿವಂಗತ MC ಮನಗೂಳಿ ಅವರ ನಿಧನದಿಂದಾಗಿ ತೆರವಾಗಿದ್ದ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಿಮಿತ್ತವಾಗಿ ಇಂದು ಸಿಂದಗಿ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಪೂರ್ವಭಾವಿ ಸಭೆ ನಡೆಯಲಾಯಿತು. ಸಿಂದಗಿ JDSನ ಮಾಜಿ ಸಚಿವರಾದ ದಿವಂಗತ MC ಮನಗೂಳಿ ಅವರ ಪುತ್ರ ಅಶೋಕ್ ಮನಗೂಳಿ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗಿ ಜೊತೆಗೆ ಇದೇ ತಿಂಗಳು 19 ಸಿಂದಗಿ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ ಪಕ್ಷದ ಬೃಹತ್ ಸಮಾವೇಶ
ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಸಮಾವೇಶಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹಾಗೂ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ಮಾಜಿ ಹಾಗೂ ಹಾಲಿ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಸಿಂದಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಠಲ್ ಕೊಳ್ಳೂರ್ ಹೇಳಿದ್ದಾರೆ. ಅದೇ ರೀತಿ ಸಭೆಯಲ್ಲಿ ಮಾಜಿ ಶಾಸಕರಾದ ಶರಣಪ್ಪ ಸುಣಗಾರ, ಅಶೋಕ್ ಮನಗೂಳಿ, ಅಶೋಕ್ ವಾರದ, ಯೋಗಪ್ಪ ಗೌಡ ಅನೇಕರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿ ಹಾಗೂ ಬರುವ 19ನೇ ತಾರೀಕಿಗೆ ಸಿಂದಗಿಯಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶವನ್ನು ಹಮ್ಮಿಕೊಂಡಿರುವ ಉದ್ದೇಶದಿಂದ ಪೂರ್ವ ಸಭೆ ಇವತ್ತು ಸಿಂದಗಿ ಮತಕ್ಷೇತ್ರದಲ್ಲಿ 270 ಬೂತುಗಳು ಇದ್ದು 270 ಬೂತುಗಳಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಪದಾಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು ಎಲ್ಲರೂ ಕೂಡ 19ನೇ ತಾರೀಕಿನ 4 ಗಂಟೆಗೆ ಸಿಂದಗಿಯ ಕ್ರೀಡಾಂಗಣದ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸಮಾವೇಶಕ್ಕೆ ಸುಮಾರು 30ರಿಂದ 40 ಸಾವಿರ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸುತ್ತಾ ಇದ್ದಾರೆ. ಈ ಒಂದು ಸಮಾವೇಶದಲ್ಲಿ ಎಳಕಲ್ ನಗರದ ನಾರಾಯಣ ಚಿತ್ರಮಂದಿರದ ಹಿಂಭಾಗದ ಸಂಗಪ್ಪ ಬಂಡಿಯವರ ನಿವೇಶನದಲ್ಲಿದ್ದ 8 ತಗಡಿನ ಶೆಡ್ಗಳು ಆಕಸ್ಮಿಕ ಅಗ್ನಿ ಅವಘಡಕ್ಕೆ ಸಿಲುಕಿ ಭಸ್ಮವಾಗಿವೆ. ಸಲೀಂ ಏಲಿಗಾರ್, ರಾಘವೇಂದ್ರ ರೆಡ್ಡಿ, ವಿಠಲ್ ಹಳ್ಳದ, ನಾಗನಗೌಡರ್, ಬಾಬಾ ಸಾಹೇಬ್ ಏಲಿಗಾರ್, ಕೆಂಚಪ್ಪ ಪೂಜಾರಿ, ನೀಲಮ್ಮ ಪಲ್ದೆಯವರ ಶೆಡ್ಗಳಿಗೆ ಬೆಂಕಿ ತಗುಲಿ ಸಂಪೂರ್ಣ ಸುಟ್ಟು ಹೋಗಿವೆ. ಅಲ್ಲದೆ ಶೆಡ್ನಲ್ಲಿ ಮದುವೆ ಕಾರ್ಯಕ್ಕೆಂದು ದುಡಿದು ಕೂಡಿಟ್ಟಿದ್ದ 500 ರೂಪಾಯಿಯ ನೋಟ್ಗಳು ಕೂಡ ಬೆಂಕಿಗೆ ಆಹುತಿಗೊಂಡು ಸುಟ್ಟು ಕರಕಲಾಗಿವೆ. ನಂತರ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಹನುಮಾಬಾದ್ ಪಟ್ಟಣದಲ್ಲಿ ಶ್ರೀ ರಾಚೋಟೇಶ್ವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ಜಾತ್ರಾ ಮಹೋತ್ಸವದಲ್ಲಿ ಹನುಮಾಬಾದ್ ಗ್ರಾಮ ದೇವತೆ ಶ್ರೀ ವೀರಭದ್ರೇಶ್ವರ ಜೊತೆಗೆ ಶ್ರೀ ರಾಚೋಟೇಶ್ವರ ದೇವರ ಜಂಟಿ ಫಲಕಿ ಮೆರವಣಿಗೆ ನಡೆಯಿತು. ಪಟ್ಟಣದ ಪ್ರಮುಖ ಓಣಿಗಳ ಮುಖಾಂತರ ಜರ್ಪೇಟೆ ಓಣಿದಿಂದ ಶ್ರೀ ಹನುಮಾನ್ ಟೆಂಪಲ್ ಎದುರಿಗೆ ಅಗ್ನಿ ಪ್ರವೇಶ ಜರುಗಿತು. ಕೋವಿಡ್-19 ರ ನಿಯಮದಂತೆ ಜಾತ್ರಾ ಮಹೋತ್ಸವ ಸರಳವಾಗಿ ಜರುಗಿತು. ಜಾತ್ರಾ ಮಹೋತ್ಸವದಲ್ಲಿ ಪ್ರಮುಖರಾದ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಭೀಮರಾವ್ ಪಟೇಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವೀರಣ್ಣ ಪಾಟೀಲ್, ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದು ಪಾಟೀಲ್, ಡಾಕ್ಟರ್ ಸದಾನಂದ್ ಪ್ರತಿ ಪಾಲ್ಗೊಂಡಿದ್ದರು. ಈ ಜಾತ್ರಾ ಮಹೋತ್ಸವದ ಉಸ್ತುವಾರಿಯನ್ನ ಸುನೀಲ್ ಪತ್ರಿ, ಮಹಾನಂದ್ ಪತ್ರಿ, ರೇವಣ್ ಸಿದ್ದ ಮಠಪತಿ, ಮಲ್ಲಿಕಾರ್ಜುನ್ ವಹಿಸಿಕೊಂಡಿದ್ದರು. ಹಾಗೂ ಈ ಜಾತ್ರಾ ಮಹೋತ್ಸವದಲ್ಲಿ ನೂರಾರು ಭಕ್ತರು ಶ್ರೀ ರಾಚೋಟೇಶ್ವರ ಹಾಗೂ ಶ್ರೀ ವೀರಭದ್ರೇಶ್ವರ ದರ್ಶನ ಪಡೆದು ಪುನೀತರಾದರು. ಕಳೆದ ಗುರುವಾರ ಎಳಕಲ್ ನಗರದ ಲಕ್ಷ್ಮೀಪೇಟೆಯಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 4 ಮನೆಗಳು ಸಂಪೂರ್ಣ ಸುಟ್ಟು ಕರಕಲಾಗಿದ್ದವು. ಮೊದಲೇ ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದ ಕುಟುಂಬಗಳು ಮನೆಯಲ್ಲಿದ್ದ ಎಲ್ಲ ವಸ್ತುಗಳನ್ನು ಕಳೆದುಕೊಂಡು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದನ್ನರಿತು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ನಗರಸಭಾ ಅಧ್ಯಕ್ಷೆ ಶೋಭಾ ಅಮದಿಹಾಳ ಸ್ಥಳದಲ್ಲೇ ಧನ ಸಹಾಯ ಮಾಡಿ ಮುಂಬರುವ ದಿನಗಳಲ್ಲಿ ಶಾಶ್ವತ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ಅದರಂತೆ ಲಿಂಬ್ರಾ ಸಂಸ್ಥೆಯ ಅಬ್ದುಲ್ ರಜಾಕ್ ತಟಕಾರ ಧನ ಸಹಾಯದ ಜೊತೆಗೆ ದಿನಸಿ ಕಿಟ್ಗಳನ್ನು ನೀಡಿದರು. ಸುದ್ದಿಗಾಗಿ ತೆರಳಿದ್ದ ಮಾಧ್ಯಮ ಮಿತ್ರರಾದ ವಿಜಯ್ ಗವಿಮಠ, ಸಚಿನ್ ಸಾಲಿಮಠ, ವಿಜಯ್ ಪಲ್ದೆ ಘಟನೆಯ ವಿವರ ಪಡೆಯುವುದರ ಜೊತೆಗೆ ತಮ್ಮ ಸ್ನೇಹಿತರಾದ ಸುನೀಲ್ ಪತ್ತಾರ್ ಸೇರಿದಂತೆ ಹಲವಾರು ಜೊತೆಗೂಡಿ ಸಂತ್ರಸ್ತರು 4 ಕುಟುಂಬಗಳಿಗೆ ಹಾಸಿಗೆ ಮತ್ತು ಒತ್ತಿಕೆಗಳನ್ನು ವಿತರಿಸಿ, ಅಲ್ಲದೆ ಬೆಂಕಿ ಅವಘಡದಲ್ಲಿ ಅರ್ಧಂಬರ್ಧ ಸುಟ್ಟು ಹೋಗಿದ್ದ 500 ರೂಪಾಯಿ ಮುಖಬೆಲೆಯ ನೋಟ್ಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲೇ ಬೆಂಗಳೂರು ಆರ್ಬಿಐ ಕಚೇರಿಗೆ ತೆರಳಿ ಬದಲಾಯಿಸುವ ಭರವಸೆಯನ್ನು ನೀಡಿದ್ದಾರೆ. ನಗರದ ಮಹನೀಯ ಕಾರ್ಯಕ್ಕೆ ಎಳಕಲ್ ಜನತೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಲಿ ಹೋಬಳಿಯ ಅಗಾಲಿಯ ಗ್ರಾಮದಲ್ಲಿ ಶುಕ್ರವಾರ ಸಂಜೆ ಶ್ರೀಕಾಲಭೈರೇಶ್ವರ ಮತ್ತು ಹೊನ್ನಾಲದಮ್ಮ ಉತ್ಸವ ಕಾರ್ಯಕ್ರಮ ನಡೆಯಿತು. ಇನ್ನು ಶುಕ್ರವಾರ ಬೆಳಗ್ಗೆ 9 ಗಂಟೆಯಿಂದ ಶ್ರೀ ಅಮ್ಮನವರನ್ನ ಹೇಮಾವತಿ ನದಿ ತೀರದಲ್ಲಿ ಪುಣ್ಯ ನದಿ ಅಭಿಷೇಕ, ಮಹಾಗಣಪತಿ ಹೋಮ, ವಾಸ್ತು ಹೋಮ, ಮಹಾರುದ್ರಾಭಿಷೇಕ, ಅಲಂಕಾರ, ಶ್ರೀ ಅಮ್ಮನವರಿಗೆ ದೃಷ್ಟಿ ನಿವಾರಣ, ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ನಂತರ 4 ಗಂಟೆಗೆ ಶ್ರೀ ಕಾಲಭೈರೇಶ್ವರ ಸ್ವಾಮಿ ಉತ್ಸವ ಹಾಗೂ ಪೂಜಾ ಕುಣಿತ, ಡೊಳ್ಳು ಕುಣಿತ, ಗೊಂಬೆ ಕುಣಿತ, ವಾದ್ಯಗೋಷ್ಠಿ ಹಾಗೂ ವೀರಗಾಸೆ ಕುಣಿತದೊಂದಿಗೆ ಗ್ರಾಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಪೂಜೆ ಸಲ್ಲಿಸಲಾಯಿತು. ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು.
ದಿನಾಂಕ 13/3/2021 ಶನಿವಾರ ಹೊನ್ನಾಳಮ್ಮನಿಗೆ ಪೂಜೆ ಇರುತ್ತದೆ ಮತ್ತು 1 ಗಂಟೆ ಅನ್ನಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗುತ್ತದೆ ಹಾಗೂ ದಿನಾಂಕ 14/3/2021 ಇದೇ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಎಂದು ಹೊನ್ನಾಳದಮ್ಮ ಎಲ್ಲ ಒಕ್ಕಲುಗಳು ಹಾಗೂ ಗ್ರಾಮಸ್ಥರು ಮುಖಂಡರು ತಿಳಿಸಿದರು।